ಕ್ರಿಸ್ಪಿ ಚಿಕನ್ ಕೋಳಿವಾಡ ಸೋ ಮಾಡಲು ರೆಡಿಯಾಗಿದೆ. ಎಲ್ರಿಗೂ ಎಲ್ರಿಗೂ ಹೇಗಿದ್ದೀರಾ? ನಾನು ನಿಮ್ಮ ರಶ್ಮಿ ಸಂತೋಷ್. ನಾನು ಇವತ್ತೊಂದು ಚಿಕನ್ ಕೋಳಿವಾಡ ರೆಸಿಪಿಯನ್ನು ಯಾವ ಬುಕ್ ಮಾಡೋದಂತ ನಾನು ನಿಮಗೆ ಶೇರ್ ಮಾಡಬೇಕಂದಿದ್ದೇನೆ ಫ್ರೆಂಡ್ಸ್. ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಯಾಕಂದರೆ ಇದನ್ನು ಮಸಾಲ ಹಾಕಿ ಇದನ್ನು ರಶ್ ಮಾಡಬೇಕಂದಿಲ್ಲ. ಮಸಾಲ ಹಚ್ಚೋದು ಡೈರೆಕ್ಟಾಗಿ ನೆನೆಬಿಟ್ಟು ಫ್ರೈ ಮಾಡ್ಕೊಳ್ಬೋದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಬೇಕು. ಇದು ಕ್ರಿಸ್ಪಿ ಆಗಿರಬೇಕಾದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದನ್ನು ನೋಡ್ಕೊಳ್ಬೋದ. ಅದಕ್ಕಿಂತ ಮೊದಲು ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನಿಲ್ಲಿ ಮೊದಲಿಗೆ ನಾನು ಚಿಕನ್ನ ಬ್ರೆಸ್ಟ್ ಪೀಸ್ ತಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ತಿದ್ದೇನೆ. ತೆಳು ಹಾಗೆ ಸ್ವಲ್ಪ ಉದ್ದ ಇಟ್ಟುಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ. ನೀವು ನಾರ್ಮಲ್ ಬೋನ್ಲೆಸ್ ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು, ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕಾದರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗೆಲ್ಲ ಚಿಕನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಮ್ಯಾರಿನೇಷನ್ ಮಾಡಲು ನಾನೊಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು, ಅಂದರೆ ಸಣ್ಣ ಬೌಲಲ್ಲಿ ಒಂದು ಕಪ್ನಷ್ಟು ನಾನಿಲ್ಲಿ ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಹಾಗೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಿದ್ದೇನೆ. ಒಂದು ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಅಕ್ಕಿ ಹುಡಿಯನ್ನು ಸೇರಿಸ್ತಿದ್ದೇನೆ. ಅಕ್ಕಿ ಹುಡಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಮೈದಾವನ್ನು ಸೇರಿಸ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು ಟೀಸ್ಪೂನ್ನಷ್ಟು ನಾನಿಲ್ಲಿ ಖಾರದ ಹುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಅರ್ಧ ಟೀಸ್ಪೂನ್ನಷ್ಟು ಚಾಟ್ ಮಸಾಲ ಹಾಕ್ತಿದ್ದೇನೆ, ಇದರಿಂದ ಚಟ್ಪಟ ಫ್ಲೇವರ್ ಬರ್ತದೆ. ಒಂದು ಟೀಸ್ಪೂನ್ನಷ್ಟು ನಾನಿಲ್ಲಿ ಓಂಕಾಳನ್ನು ತಗೊಂಡಿದ್ದೇನೆ. ಇದನ್ನು ಕೈಯಲ್ಲಿ ಹಿಚಕಿ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಬಿಸಿ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ. ನಾನು ಸ್ವಲ್ಪ ಬಿಸಿ ಮಾಡಿ ಇವಾಗ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಒಂದು ಅರ್ಧ ಲಿಂಬೆ ಹುಳಿಯ ರಸವನ್ನು ಕೂಡ ಹಿಂಡ್ಕೊಳ್ತಿದ್ದೇನೆ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಒಂದು ನೈಸಾಗಿ ಲಂಬ್ ಫ್ರೀ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ತೇನೆ. ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೋದು ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬ ನೀರಾಗಿರಬಾರ್ದು, ಈ ರೀತಿಯಾಗಿರಬೇಕು. ಸ್ವಲ್ಪ ನೀರಾದರೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಕಡಲೆ ಹುಡಿಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇವಾಗ ನಾವು ಆವಾಗಲೇ ನಾವು ಚಿಕನ್ ಪೀಸ್ ಮಾಡ್ಕೊಂಡಿದ್ದೇವಲ್ಲ, ಇದರಲ್ಲಿ ನಾನು 250 ಗ್ರಾಮ್ನಷ್ಟು ಚಿಕನ್ ಒಂದು ಬ್ರೆಸ್ಟ್ ಪೀಸ್ ಅಂತ ತಗೊಂಡಿದ್ದೇನೆ. ನೋಡಿ ಸ್ಲೈಸ್ ಕೂಡ ಅಷ್ಟೇ ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಮಾಡಿರೋ ಬ್ಯಾಟರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ತಕ್ಷಣಕ್ಕೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಇವಾಗ ನೋಡಿ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಒಂದು ನಾನು ಈ ಕಡೆ ಬಾಣಲೆಯನ್ನು ಬಿಸಿಯಾಗಲಿಟ್ಟು ಅದಕ್ಕೆ ಕರಿಯಲು ಬೇಕಾಗುವಷ್ಟು ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಿದ್ದೇನೆ. ಯಾವ ಎಣ್ಣೆ ಬೇಕಾದರೂ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ ಈ ಚಿಕನ್ ಪೀಸನ್ನು ಈ ರೀತಿಯಾಗಿ ಒಂದೊಂದಾಗಿ ಬಿಟ್ಕೊಳ್ಬೇಕು, ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದನ್ನು ತುಂಬ ಹೊತ್ತು ಫ್ರೈ ಮಾಡೋ ಅಗತ್ಯ ಇರೋದಿಲ್ಲ, ಈ ತಕ್ಷಣಕ್ಕೆ ಫ್ರೈ ಮಾಡಿ ಆಗ್ತದೆ. ಮೀಡಿಯಮಿಂದ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದು ಬೇಯಲಿಕ್ಕೆ ಕೂಡ ಅಷ್ಟೇ, ತುಂಬ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಇವಾಗ ನೋಡಿ ಈ ಥರ ಅಂಟಿಕೊಂಡಿರ್ತದೆ, ಮಗುಚಿ ಆದಮೇಲೆ ಇವಾಗ ಈ ಥರ ಬಿಡಿಸ್ಕೊಳ್ಳಿ. ತಕ್ಷಣಕ್ಕೆ ಹಾಕಿದ ಕೂಡಲೇ ಸೌಟ್ ಹಾಕಿ ತಿರುಗಿಸ್ಕೊಳ್ಳಿ, ಹೋಗಬೇಡಿ. ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ಮಗುಚಿ ಆದಮೇಲೆ ಇದನ್ನು ಬಿಡಿಸ್ಕೊಂಡ್ರೆ ಆಯಿತು. ಇದಿನ್ನು ಸ್ವಲ್ಪ ಕಲರ್ ಚೇಂಜ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಇದನ್ನು ತೆಗೆದುಬಿಡಿ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಮಾಡಿ ಆಗಿದೆ. ಇವಾಗ ಇದನ್ನು ನಾನು ತೆಗಿತೇನೆ. ಇವಾಗ ಬಿಸಿ ಬಿಸಿಯಾಗಿರುವ ಚಿಕನ್ ಕೋಳಿವಾಡ ಸರ್ವ್ ಮಾಡಲು ರೆಡಿಯಾಗಿದೆ. ತುಂಬಾ ಫ್ರೆಂಡ್ಸ್, ಇದು ತುಂಬಾ ಕ್ರಿಸ್ಪಿಯಾಗಿರ್ತದೆ, ಟೇಸ್ಟಾಗಿರ್ತದೆ. ಹಾಗೆ ಮಾಡೋದು ಕೂಡ ಇನ್ನು ಸುಲಭ, ಕ್ವಿಕ್ಕಾಗಿ ಇದನ್ನು 15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Yummy, yummy, yummy.